ನಮಸ್ಕಾರ, ಸುದಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಬೆಳ್ಳುಳ್ಳಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ. ಬೆಳ್ಳುಳ್ಳಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ಒಣಮೆಣಸಿನ್ಕಾಯಿ ಒಂದು 25 ತೊಗೊಂಡಿದ್ದೀನಿ, ಬ್ಯಾಡಿಗೆ ಒಣಮೆಣಸಿನ್ಕಾಯಿ. ಬೆಳ್ಳುಳ್ಳಿ 12 ತೊಗೊಂಡಿದ್ದೀನಿ, ಈ ಸೈಜಿನ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಟೀಸ್ಪೂನು, ಶುಂಠಿ ಹಸಿ ಶುಂಠಿ 2 ಇಂಚಿನಷ್ಟು ಸಣ್ಣಗೆ ಹೆಚ್ಚಿಕೊಂಡಿರೋದು, ಎಣ್ಣೆ, ಹುಣಸೆ ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದ್ದು, ಸ್ವಲ್ಪ ಬೆಲ್ಲ. 1 ಕಪ್ ಎಣ್ಣೆ ತಗೊಂಡಿರೋದು, 250 ml, ಇದರಲ್ಲಿ ಅರ್ಧ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬೆಚ್ಚಗಾಗಿದೆ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಕರಿಯೋಣ. ಗರಿ ಗರಿಯಾಗುವಷ್ಟು ಹುರ್ಕೊಳ್ಳೋಣ ಮೆಣಸಿನಕಾಯಿ. ಮೆಣಸಿನಕಾಯಿ ಸೀದಂಗೆ ಹುರ್ಕೊಳ್ಳೋಣ. ಇದಾಗಿದೆ, ಈಗ ತೆಕ್ಕೊಳ್ಳೋಣ. ಈಗ ಇದೇ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಲಿ. ಈಗ ಹುಣಸೆ ಹಣ್ಣು ಹಾಕೊಳ್ಳೋಣ, ಬಿಡಿಸಿ ಸ್ವಲ್ಪ. ಹಾಗೆ ಜೀರಿಗೆನೂ ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗಲಿದ್ದು. ಈಗ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋದು ಒಣಮೆಣಸಿನ, ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಈಗ ಪುಡಿ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಹುರ್ಕೊಂಡಿರೋ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಶುಂಠಿ ಎಲ್ಲ ಹಾಕ್ಕೊಳ್ಳೋಣ. ಕರೆದಿರೋ ಎಲ್ಲ ಎಣ್ಣೆನೂ ಇದಕ್ಕೆ ಹಾಕೊಂಡ್ಬಿಡೋಣ. ಬೆಲ್ಲ ಹಾಕ್ಕೊಳ್ಳೋಣ. ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡು, ನೀರು ಹಾಕೋದು ಬೇಡ, ಇದೇ ಎಣ್ಣೆಯಲ್ಲೇ ಇದು ಪೇಸ್ಟ್ ಹಾಕಬೇಕು. ಚಟ್ನಿ ರೆಡಿಯಾಗಿದೆ. ನೀರು ಮುಟ್ಟಿಸದೆ ಎಣ್ಣೆಯಲ್ಲೇ ರುಬ್ಕೊಂಡಿರೋದ್ರಿಂದ ನೀವು ಇದನ್ನ 6 ತಿಂಗಳವರೆಗೂ ಬಳಸ್ಬೋದು. ನೀವು ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಇದನ್ನ ಉಪಯೋಗಿಸ್ಕೋ. ನೀವು ಅನ್ನಕ್ಕೆ ಕಲಸ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.